ಮತ್ತೆ ಬಹುಸಂಖ್ಯಾತರ ಬಗ್ಗೆ ನಾವು ಹೇಗೆ ಮಾತಾಡ್ತಿದ್ದೀವಿ ಅಂತ ಎಲ್ರಿಗೂ ನಾವು ನೋಡಿದ್ದೀವಿ. ಬಹುಸಂಖ್ಯಾತರಿಗೆ ರೊಚ್ಚು ಬಂದರೆ ಎಚ್ಚರಿಕೆ, ನಾವು 80% ಇದ್ದೀವಿ, 17%, ಮತ್ತು ಎದೆ ಸೀಳಿದ್ರೆ ಎರಡು ಅಕ್ಷರ ಇಲ್ದವರು ಪಂಚರ್ ವಾಲ, ಮತ್ತು ಸ್ವಾತಂತ್ರ್ಯ ಹೋರಾಟಗಾರ್ಬರ್ಗ್, ಇದೆಲ್ಲ ಯಾರು ಮಾತಾಡಿರೋದು ಅಂತ ನಮ್ಮ ಎಲ್ರಿಗೂ ಗೊತ್ತು. ಇದು ನಮ್ಮ ಮನೆಯಲ್ಲಿರುವ ಸದಸ್ಯರು ಮತ್ತು ಸಂಸದರು. ನೋಡಿ, ನಾವು ಪ್ರತಿಯೊಬ್ಬರು ನಾನು ಏನಂತ ಕೇಳಬೇಕು ಅಂತಿದ್ದೀನಿ ಅಂದರೆ, ನಮ್ಮ ಸಂವಿಧಾನದ ಬಗ್ಗೆ ಚರ್ಚೆ ಮಾಡೋದು ಬಹಳ ಅಗತ್ಯ. ಆದರೆ ಇಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ದಟ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಅಸ್ ರಿಸ್ಪೆಕ್ಟ್ಸ್ ವೈ ವಿ ಹ್ಯಾವ್ ದಿಸ್ ಕಾನ್ಸ್ಟಿಟ್ಯೂಷನ್, ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಅಸ್ ವಿ ಹ್ಯಾವ್ ದ ರೈಟ್, ಬಿ ಇಟ್ ಡಿಫ್ರೆಂಟ್ ಕಾಸ್ಟ್, ಡಿಫ್ರೆಂಟ್ ರಿಲಿಜನ್, ಡಿಫ್ರೆಂಟ್ ಲ್ಯಾಂಗ್ವೇಜ್, ವಿ ಹ್ಯಾವ್ ದ ರೈಟ್ ಇನ್ ದಿಸ್ ಕಂಟ್ರಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಮತ್ತು ಇನ್ನೊಂದೇನು ಅಂದರೆ, ನಾನು ಇಲ್ಲಿ ಸುಮಾರೊಂದು 2 ತಿಂಗಳಿಂದ ಬಹಳ ಜನ ಪ್ರತಿಭಟನೆ ಮಾಡ್ತಿದ್ದಾರೆ. ನಮ್ಮ ಬೆಂಗಳೂರಲ್ಲೇ ಒಂದು ಜಾಗದಲ್ಲಿ ಬಿಲಾಲ್ ಬಾಗ್ ಅಂತ ಮಹಿಳೆಯರು, ಹಲವಾರು ಜನ ಮಹಿಳೆಯರು, 200-300 ಜನ, ನಾನು ತಮ್ಮ ಮೂಲಕ ನಾನು ಸಾಮಾನ್ಯ ಮುಖ್ಯಮಂತ್ರಿ ಸರ್ಗೂ ನಾನು ಏನಕ್ಕೆ ನಾನು ಅವರಿಗೂ ನಾನು ಈ ವಿಷಯ ನಾನು ತಲುಪಿಸಿದ್ದೀನಿ, ಆ ಮಹಿಳೆಯರು ನೀವು ಭೇಟಿ ಮಾಡಬೇಕು ಅಂತ. ಮತ್ತು ಎಲ್ಲ ಕಡೆ ಯಾಕೆ ಪೀಠಕ್ಕೆ ಓದ್ತಿದ್ದಾರೆ ನಮ್ಮ ದೇಶದಲ್ಲಿ ಯುವಕರು, ಮಹಿಳೆಯರು ಬಹಳ ಜನ ಅಂತ ನಾವು ಇವತ್ತು ಪರಿಶೀಲನೆ ಮಾಡಬೇಕಾಗತ್ತೆ, ನಾವು ಚರ್ಚೆ ಮಾಡಬೇಕಾಗತ್ತೆ, ನಾವು ಯೋಚನೆ ಮಾಡಬೇಕಾಗತ್ತೆ. ಎಲ್ಲರೂ ಇನ್ಫ್ಯಾಕ್ಟ್ ನಮ್ಮ ಸರ್ಫರೋಶಿ ಕಿ ತಮನ್ನಾ ಅಬ್ ಹಮಾರೇ ದಿಲ್ ಮೆ ಹೇ, ದೇಖನಾ ಹೇ ಜೋರ್ ಕಿತ್ನಾ ಬಾಜುವೆ ಕಾತಿಲ್ ಮೆ ಹೇ ಅಂತ ಹಾಡ್ತಿದ್ದಾರೆ. ಯಾಕೆ ಈಗ ಈ ಸಂದರ್ಭ ಯಾಕೆ ಬಂದಿದೆ, ಯಾಕೆ ಇದು ಹಾಡ್ತಿದ್ದಾರೆ ಅಂತ ನಾವು ಯಾವತ್ತಾದ್ರೂ ನಾವು ಯೋಚನೆ ಮಾಡಿದ್ದೀವ? ಅರಿನ್ ದೀಸ್ ಪೀಪಲ್ ದ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ? ನಾವಿದು ಯೋಚನೆ ಮಾಡಬೇಕಾಗತ್ತೆ. ಯಾಕೆ